ನಾವು ಅಂದ್ರೆ ನಾನು ಸೇರಿದ ಹಾಗೆ ಎಲ್ಲರೂ ಅಡಿಕ್ಟ್ ಆಗಿರುವ ಒಂದು ಹೊಸ ಡ್ರಗ್ಸ್ ಬಗ್ಗೆ ಮಾತಾಡೋಣ ಹೊಸ ಮಾರ್ಕೆಟ್ ಬಗ್ಗೆನೂ ತಿಳ್ಕೊಳ್ಳೋಣ ಸರಿ ಇದೆಲ್ಲ ಕಾಮನ್ ಆಗಿ ಹೋಗಿದೆ ಅಲ್ಲ ಇವಾಗ ಹುಡುಗರಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಯಾವುದೋ ಲೋಕದಲ್ಲಿ ಇದ್ದಂಗೆ ಇರ್ತಾರೆ ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ ಈ ಸೋಶಿಯಲ್ ಮೀಡಿಯಾ ಅದರಲ್ಲೂ ಮೀಮ್ಸ್ ಎಲ್ಲ ನಿಜವಾಗ್ಲೂ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅಂದ್ರೆ ಯಾವ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಅಂತ ನೋಡಿದ್ರಲ್ಲೇ ಜನ ಇಡೀ ದಿನ ಬಿಜಿ ಆಗಿರ್ತಾರೆ ಅದರ ಜೊತೆಗೆ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ ನಮ್ಮನ್ನ ಅಪ್ಡೇಟೆಡ್ ಆಗಿರೋದಕ್ಕೂ ಸಹಾಯ ಮಾಡುತ್ತೆ ಇನ್ನೊಂದು ವಿಷಯ ಏನ್ ಗೊತ್ತಾ ನೋಡ್ರಪ್ಪ ಏನೋ ಹೇಳಬೇಕು ಅಂತ ಬರ್ತಿದೀವಿ ಅಷ್ಟರಲ್ಲಿ ಸೌಂಡ್ ಬರ್ತಾ ಇದೆ ಇದೆ ಇವಾಗಿನ ವಿಷಯ ಟ್ರೆಂಡ್ ಅಲ್ಲಿ ಇರೋದು ಸೋಶಿಯಲ್ ಮೀಡಿಯಾ ಹವಾ ಸೋಶಿಯಲ್ ಮೀಡಿಯಾ ಅನ್ನೋದು ಒಂದು ಬೇಕರಿ ಇದ್ದಂಗೆ ಇಲ್ಲಿ ನೀವೇನಾದರೂ ಹೈಸ್ ಹೋಗಿರೋ ಬ್ರೆಡ್ ಫ್ರೆಶ್ ಇಲ್ದಿರೋ ಕೇಕ್ ಮಾರಿದ್ರೆ ನಿಮ್ಮ ಕ್ರೆಡಿಬಿಲಿಟಿ ಹೋದಂಗೆ ಅಂತ ನಿಟ್ಕೊಳ್ಳಿ ಜನಕ್ಕೆ ನಿಮ್ಮ ಬಗ್ಗೆ ಗುಡ್ ವಿಲ್ ಇರಬೇಕು ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇರಬೇಕು ಇನ್ನೇನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮುಗ್ದೆ ಹೋಯ್ತು ಕತೆ ಇದನ್ನ ನಾನು ಹೇಳ್ತಿಲ್ಲಪ್ಪ ಈ ಮಾತನ್ನ ಹೇಳಿರೋರು ವೆಬ್ ರೈಟರ್ ಸೋಶಿಯಲ್ ಮೀಡಿಯಾ ಸ್ಪೆಷಲಿಸ್ಟ್ ಮೈಕ್ ಹೌಸೆಲ್ ಅವರು ಹೇಳಿರೋದು ಇದನ್ನ ನಾನು ಒಪ್ಪಿಕೊಳ್ಳತೀನಿ ಸೋಶಿಯಲ್ ಮೀಡಿಯಾ ಒಳ್ಳೆ ಮಾರ್ಕೆಟಿಂಗ್ ವೇದಿಕೆ ನಿಮ್ಮ ಬಿಸಿನೆಸ್ ನ ಪ್ರಮೋಟ್ ಮಾಡೋದಕ್ಕೆ ನಿಮ್ಮ ಪ್ಯಾಶನ್ ನ ಪಬ್ಲಿಸಿಟಿ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಯಾಕೆ ಕೊನೆಗೆ ನಿಮ್ಮನ್ನ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೆ ಸೋಶಿಯಲ್ ಮೀಡಿಯಾ ಬೆಸ್ಟ್ ಥಿಂಗ್ ನಿಮಗಿದು ಗೊತ್ತಾ ನಮ್ಮ ದೇಶದಲ್ಲಿ 25 ಕೋಟಿಗೂ ಹೆಚ್ಚು ಜನ ಯೂಟ್ಯೂಬ್ ನ ಯೂಸ್ ಮಾಡ್ತಾ ಇದ್ದಾರೆ ಅದೇ 30 ಕೋಟಿಗೂ ಹೆಚ್ಚು ಜನ ಫೇಸ್‌ಬುಕ್ ಅಲ್ಲಿ ಇದ್ದಾರೆ 18 ಕೋಟಿಗೂ ಹೆಚ್ಚು ಜನ ಇನ್‌ಸ್ಟಾಗ್ರಾಮ್ ನಲ್ಲಿ ಇದ್ದರೆ 2 ಕೋಟಿಗೂ ಅಧಿಕ ಜನ ಟ್ವಿಟರ್ ಅಕೌಂಟ್ ನಲ್ಲಿ ಇದ್ದಾರೆ ಇದನ್ನೆಲ್ಲ ನಾನು ನಿಮಗೆ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಸೋಶಿಯಲ್ ಮೀಡಿಯಾ ಅನ್ನೋದು ನಮ್ಮ ಲೈಫ್ ನಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ ನೀವು ಯಾವುದಾದರೂ ಬಿಸಿನೆಸ್ ನ ಮಾಡ್ತಾ ಇದ್ರೆ ಸೋಶಿಯಲ್ ಮೀಡಿಯಾ ಬೂಮಿಂಗ್ ಅಲ್ಲಿ ಇರೋದ್ರಿಂದ ನೀವು ಆದಷ್ಟು ಬೇಗ ಗ್ರಾಹಕರನ್ನ ತಲುಪೋದಿಕ್ಕೆ ತುಂಬಾನೇ ಈಜಿ ಆಗುತ್ತೆ ಅವರದೇ ಆದಂತ ಒಂದಿಷ್ಟು ಗ್ರೂಪ್ ಗಳಿರುತ್ತೆ ಆ ಗ್ರೂಪ್ ಗಳಿಗೆಲ್ಲ ನೀವು ಅಪ್ಲೋಡ್ ಮಾಡ್ತಾ ಹೋದ್ರೆ ಆದಷ್ಟು ಬೇಗ ನಿಮ್ಮ ಬಿಸಿನೆಸ್ ಅಲ್ಲಿ ಸಕ್ಸೆಸ್ ನ ಕಾಣಬಹುದು ಅಂತ ಹೇಳ್ತೀನಿ ಇಕ್ಕೆ ನಾವು ನಮ್ಮ ಇವತ್ತಿನ ಎಪಿಸೋಡ್ ನಲ್ಲಿ ಸೋಶಿಯಲ್ ಮೀಡಿಯಾ ಬಗ್ಗೆನೆ ಮಾತಾಡ್ತೀವಿ ಮತ್ತೆ ಅದಕ್ಕೆ ಸಂಬಂಧಪಟ್ಟವರನ್ನ ಭೇಟಿ ಆಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಶೋ ಬಗ್ಗೆ ಅಂದ್ರೆ ಹೊಸದಾಗಿ ಯಾರೆಲ್ಲ ನಮ್ಮ ಶೋನ ನೋಡ್ತಿದ್ದಾರೆ ಅವರಿಗೋಸ್ಕರ ನಾನು ಒಂದಷ್ಟು ಡೀಟೇಲ್ಸ್ ನ ಹೇಳಲೇಬೇಕು ಮ್ಯಾಪ್ ಆಫ್ ಮೀ ಭಾರತದಲ್ಲೇ ತಯಾರಾದ ಮೊಬೈಲ್ ಡಿಜಿಟಲ್ ಚಾನೆಲ್ ಈಗಾಗಲೇ ಶಿಕ್ಷಣ ಮುಗಿಸಿರುವಂತ ಯುವಕರಿಗಾಗಿ ಅಥವಾ ಯಾರಾದರೂ ಸ್ವಂತ ಉದ್ಯಮ ಅಥವಾ ಉದ್ಯೋಗವನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಂತವರಿಗಾಗಿ ಇರುವಂತ ಒಂದು ಮೊಬೈಲ್ ಡಿಜಿಟಲ್ ಚಾನೆಲ್ ಇಲ್ಲಿ ಕೆಲಸ ಮತ್ತೆ ಆಟ ಎರಡಕ್ಕೂ ಪವರ್ಫುಲ್ ಕಂಟೆಂಟ್ ಸಿಗುತ್ತೆ ನೀವೇನಾದರೂ ಹೊಸದಾಗಿ ಬಿಸಿನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕಾಗಿ ಒಂದಷ್ಟು ಸ್ಕಿಲ್ಸ್ ನ ಕಲಿಬೇಕಾಗುತ್ತೆ ಅದೆಲ್ಲವನ್ನ ಕಲಿಯುವ ಅವಕಾಶ ನಮ್ಮ ಶೋ ಮೂಲಕ ನಿಮಗೆ ಸಿಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಊರಲ್ಲಿ ಏನಾದರೂ ವಿಶೇಷತೆಗಳಿದ್ರೆ ನಿಮ್ಮ ಊರಲ್ಲಿ ಯಾರಾದರೂ ಸಾಧಕರಿದ್ರೆ ಮತ್ತೆ ಅವರು ಆ ಸಾಧನೆಯನ್ನು ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಇದೆಲ್ಲವನ್ನ ನೀವು ನಮ್ಮ ಶೋ ನೋಡೋದ್ರ ಮೂಲಕ ತಿಳ್ಕೊಳ್ಳಬಹುದು ನಮ್ಮ ಚಾನೆಲ್ ನಲ್ಲಿ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳ ಕಥೆಗಳು ಸಿಗುತ್ತೆ ನೀವು ತಪ್ಪದೆ ಎಪಿಸೋಡ್ ನ ನೋಡಿ ಅವರ ಕಥೆಗಳಿಂದ ನೀವು ಏನಾದರೂ ಇನ್ಸ್ಪೈರ್ ಆದ್ರೆ ನಿಮ್ಮ ಕೆರಿಯರ್ ಗೆ ಸಣ್ಣ ಪುಟ್ಟ ಟಿಪ್ಸ್ ತಗೋಬೇಕು ಅಂತ ಅನ್ಸಿದ್ರೆ ನಮ್ಮ ವೆಬ್ಸೈಟ್ ಗೆ ಲಾಗಿನ್ ಆಗಿ ಮೆಸೇಜ್ ಮಾಡಿ ಅವರನ್ನು ನಿಮಗೆ ಮೀಟ್ ಮಾಡ್ಸೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ ಪ್ರತಿ ಎಪಿಸೋಡ್ ನ ಕೊನೆಯಲ್ಲಿ ನಾವು ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದಲ್ಲಿ ಆಕರ್ಷಕ ಬಹುಮಾನ ನಿಮ್ಮದಾಗುತ್ತೆ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಷ್ಟೇ ನಮ್ಮ ವೆಬ್ಸೈಟ್ www.mapofme.in ಗೆ ಲಾಗಿನ್ ಆಗಿ ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು ನಾವು ನೀಡುವ 26 ಹಂತದ ಚಾಲೆಂಜ್ ಅನ್ನು ಸ್ವೀಕರಿಸಿ ನಮಗೆ ಕಳಿಸಿದಲ್ಲಿ ನಿಮ್ಮ ಕೆರಿಯರ್ ಗೆ ಸಹಾಯ ಮಾಡೋ ಅವಕಾಶ ನಮ್ಮದಾಗುತ್ತೆ ನಿಮ್ಗೆ ಗೊತ್ತಾ ಯಾವ ದೇಶದಲ್ಲಿ ಅತಿ ಹೆಚ್ಚು ಫೇಸ್‌ಬುಕ್ ಯೂಸರ್ಸ್ ಇರೋದು ಅಂತ ಅಮೆರಿಕನು ಅಲ್ಲ ಇಂಗ್ಲೆಂಡು ಅಲ್ಲ ನಮ್ಮ ಇಂಡಿಯಾ ಎಸ್ ನಮ್ಮ ಭಾರತ ಅಮೇಜಿಂಗ್ ಅಲ್ವಾ ಒಂದು ಸರ್ವೆ ಪ್ರಕಾರ ಭಾರತೀಯರು ತಮ್ಮ ಲೈಫ್ ನಲ್ಲಿ 5 ವರ್ಷ 3 ತಿಂಗಳಷ್ಟು ಕಾಲ ಸೋಶಿಯಲ್ ಮೀಡಿಯಾದಲ್ಲೇ ಸಮಯ ಕಳೀತಾರಂತೆ ನಿಮಗೆ ಇದು ಗೊತ್ತಿರಲಿಲ್ಲ ಅಲ್ವಾ ನಿಮಗೆ ಗೊತ್ತಾ ನಮ್ಮ ಕಣ್ಣೆದುರುಗಡೆನೆ ಕಾಲ ಚೇಂಜ್ ಆಗ್ತಾ ಇದೆ ಬರೀ ಸೋಶಿಯಲ್ ಮೀಡಿಯಾ ಅಕೌಂಟ್ ಹೊಂದಿದ್ರೆ ಸಾಕಾಗೋದಿಲ್ಲ ಆಟದ ನಿಯಮ ತಿಳ್ಕೊಂಡು ಪ್ರತಿದಿನ ಬೇರೆಯವರಿಗಿಂತ ನಾವು ಮುಂದೆ ಹೋಗೋದು ಅನಿವಾರ್ಯ ಆಗಿದೆ ನಿತ್ಯ ಹೋರಾಟ ಆಗಿರೋ ಟೈಮ್ ಅಲ್ಲಿ ನಾವು ಕೂಡ ಹಾಗೆ ಬೆಳಿಬೇಕಲ್ವಾ
ಸಾಮಾಜಿಕ ಜಾಲತಾಣ ಉರಫ್ ಸೋಶಿಯಲ್ ಮೀಡಿಯಾ ಕೇವಲ ಆಸೆ ಅಷ್ಟೇ ಅಲ್ಲ ನಮ್ಮ ಅನಿವಾರ್ಯತೆ ಕೂಡ ಇದರ ಅಡ್ವಾಂಟೇಜಸ್ ಮತ್ತೆ ಇದರಲ್ಲಿ ಮಾರ್ಕೆಟಿಂಗ್ ಮಾಡೋದು ಹೇಗೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಇವತ್ತಿನ ಮೊದಲನೇ ಗೆಸ್ಟ್ ಅನ್ನು ಮಾತಾಡ್ಸೋಣ ಹೋಗಣವಾ ಖಂಡಿತ ಎಸ್ ವೀಕ್ಷಕರೇ ನಮ್ಮ ಜೊತೆಗೆ ಇವತ್ತು ಸೋಶಿಯಲ್ ಮೀಡಿಯಾದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡೋದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಕಪಲ್ ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಹಾಗಿದ್ರೆ ಅವರನ್ನ ಮಾತಾಡ್ಸೋಣ ಹಲೋ ನಮಸ್ತೆ ನಮಸ್ತೆ ಓಕೆ ನಾವು ಮ್ಯಾಪ್ ಆಫ್ ಮಾರ್ನಿಂಗ್ ಶೋ ಇಂದ ಬಂದಿದ್ದೀವಿ ನಿಮ್ಮ ಇಬ್ಬರ ಬಗ್ಗೆ ಚಿಕ್ಕದಾಗಿ ಒಂದು ಇಂಟ್ರೊಡಕ್ಷನ್ ನಾನು ಬೇಸಿಕಲಿ ಜರ್ನಲಿಸ್ಟ್ 10 ವರ್ಷದಿಂದ ಪ್ರಿಂಟ್ ಮೀಡಿಯಾದಲ್ಲಿ ಮತ್ತೆ ಟಿವಿ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಈಗ ರೀಸೆಂಟ್ ಆಗಿ ಮೀಡಿಯಾ ಚೆರಿ ಅಂತ ನಂದೇ ಒಂದು ಸ್ವಂತ ಸಂಸ್ಥೆ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಸೋಶಿಯಲ್ ಮೀಡಿಯಾ ಇರಬಹುದು ಅಥವಾ ಪ್ರಿಂಟ್ ಮೀಡಿಯಾ ಇರಬಹುದು ಅದಕ್ಕೆ ಬೇಕಾಗಿದ್ದ ಎಲ್ಲ ರೀತಿಯ ಡಿಸೈನು ಅಥವಾ ಗ್ರಾಫಿಕ್ ಡಿಸೈನು ಪ್ರಮೋಷನ್ ಈ ಥರದ್ದೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಈ ಸೋಶಿಯಲ್ ಮೀಡಿಯಾದಲ್ಲಿ ಬಿಸ್ನೆಸ್ ಅಥವಾ ಮಾರ್ಕೆಟಿಂಗ್ ಮಾಡೋದು ಹೇಗೆ ಖಂಡಿತವಾಗಿಯೂ ಇದರಲ್ಲಿ ಅದ್ಭುತವಾದ ಮಾರ್ಕೆಟಿಂಗ್ ಅನ್ನು ಮಾಡ್ಬೋದು ಈಗ ಎಲ್ಲ ಒಂದು ಕಡೆ ಯಾವುದೋ ಒಂದು ರೋಡಲ್ಲಿ ಒಂದು ಅಂಗಡಿ ಹಾಕ್ಕೊಂಡು ಕೂರೋ ಜಮಾನದಿಂದ ಈಗ ಗ್ಲೋಬಲ್ ಮಾರ್ಕೆಟ್ ಅಂದರೆ ನಾವು ನಮ್ಮ ಹತ್ರ ಇರುವ ಪ್ರಾಡಕ್ಟನ್ನು ಎಲ್ಲಿ ಬೇಕಾದರೂ ಸೇಲ್ ಮಾಡ್ಬೋದು ಅದರ ಬಗ್ಗೆ ನಾವು ಇದರಲ್ಲಿ ಪ್ರಮೋಟ್ ಮಾಡ್ಬೋದು ನಾವು ಹೇಗೆ ಅದನ್ನು ಬಿಂಬಿಸ್ತೀವೋ ಅದರ ಮೇಲೆ ನಮ್ಮ ಹೆಚ್ಚೆಚ್ಚು ಗ್ರಾಹಕರನ್ನು ಇದರಲ್ಲಿ ಸೆಳಿಬೋದು ಬಿಸ್ನೆಸ್ ಮಾಡೋದಕ್ಕೆ ಯಾವ ಸೋಷಿಯಲ್ ಮೀಡಿಯಾನ ಬಳಸಬೇಕು ಜಾಸ್ತಿ ಜನಕ್ಕೆ ಯಾವುದು ರೀಚ್ ಆಗುತ್ತೋ ಆ ಸೋಷಿಯಲ್ ಮೀಡಿಯಾನ ಬಳಸಬೇಕು ಎಲ್ಲ ಟೈಮಲ್ಲೂ ಎಲ್ಲ ಸೋಷಿಯಲ್ ಮೀಡಿಯಾನೂ ವರ್ಕ್ ಆಗಲ್ಲ ಅದನ್ನು ನೋಡಿಕೊಂಡು ನಾವು ನಮ್ಮ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡ್ತಾ ಹೋಗಬೇಕು ಉದಾಹರಣೆ ಕೊಡೋದಾದರೆ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ತುಂಬ ಚೆನ್ನಾಗಿದೆ ಉಚಿತವಾಗಿ ನಮ್ಮ ಅಡ್ವರ್ಟೈಸ್ಮೆಂಟನ್ನು ಅಲ್ಲಿ ರನ್ ಮಾಡ್ಬೋದು ತುಂಬ ಗ್ರಾಹಕರನ್ನು ಸೆಳಿಬೋದು ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬ ಒಂದು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಗಳು ಸಿಗೋತ ಅಂಗಡಿ ಶುರು ಮಾಡಿದ ಅವನು ಶುರು ಮಾಡಿದಾಗ ಅಂಗಡಿಯಲ್ಲಿ ಕೂತಾಗ ಜಾಸ್ತಿ ವ್ಯಾಪಾರ ಆಗಿಲ್ಲ ಮಾರ್ಕೆಟ್ ಪ್ಲೇಸಲ್ಲಿ ಹಾಕಿದಾಗ ಒಂದೇ ದಿವಸಕ್ಕೆ 300,000 ರೂಪಾಯಿನ ಆರ್ಡರ್ ಬಂತು ಈ ಥರ ಅಂದರೆ ಯಾವುದು ಸಿಗುತ್ತೋ ಅದನ್ನು ಎನ್ಕೇಶ್ ಮಾಡ್ಕೊಳ್ತಾ ಹೋಗ್ಬೇಕು ಯಂಗ್ ಬಿಸ್ನೆಸ್ ಮೆನ್ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡ್ರೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಖಂಡಿತ ಸಾಧ್ಯ ಇದೆ ಹೇಗೆ ಅಂತ ಹೇಳ್ತೀರಾ ಯೂತ್ಸು ಅಂದರೆ ಹೊಸದಾಗಿ ಉದ್ಯಮ ಶುರು ಮಾಡಿದವರು ಸಾಂಪ್ರದಾಯಿಕವಾಗಿ ಹಳೆ ಕಾಲದ ಒಂದು ಇದು ಅವ್ರಿಗೆ ಗೊತ್ತಿರಲ್ಲ ಅಥವಾ ಕನೆಕ್ಟ್ ಇರಲ್ಲ ಹಾಗಾಗಿ ಸೋಷಿಯಲ್ ಮೀಡಿಯಾ ಅನಿವಾರ್ಯ ಒಬ್ಬರನ್ನೊಬ್ಬರು ಅಥವಾ ಮಾರ್ಕೆಟ್ ಗ್ರಾಹಕರನ್ನು ಸೆಳೆಯೋದಕ್ಕೆ ಸೋಷಿಯಲ್ ಮೀಡಿಯಾ ಅನಿವಾರ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ ಹಾಗಾಗಿ ಸಕ್ಸಸ್ ಆಗುತ್ತೆ ಬಟ್ ಯಾವ ಸೋಷಿಯಲ್ ಪ್ಲಾಟ್ಫಾರ್ಮ್ ಮೂಲಕ ಹೋದರೆ ಅಥವಾ ನಮ್ಮ ಹತ್ರ ಇರುವ ಪ್ರಾಡಕ್ಟ್ ಅಥವಾ ಏನೇ ಇರಲಿ ಅದನ್ನು ಜನರಿಗೆ ತಲುಪ್ಸೋಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಹೋಗುತ್ತೆ ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಬಿಸ್ನೆಸ್ ಸಕ್ಸಸ್ನ ಮೆಷರ್ ಮಾಡೋದು ಹೇಗೆ ಅದಕ್ಕೆ ತುಂಬ ವಿಧಾನಗಳಿದ್ದಾವೆ ಮೊದಲು ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಅಥವಾ ಟಾರ್ಗೆಟ್ ಕಸ್ಟಮರ್ ಯಾರು ಗಂಡಸ್ರ ಹೆಂಗಸ್ರ ಮಕ್ಕಳ ಮುದುಕರ ಅಥವಾ ಯಾವ ಹಳ್ಳಿಯವರ ಸಿಟಿಯವರ ಯಾವ ಥರ ಇವರು ನಮ್ಮ ಗ್ರಾಹಕರು ಅನ್ನೋದನ್ನು ನಾವು ಮೊದಲು ಸೆಟ್ ಮಾಡ್ಕೋಬೇಕು ಅವರನ್ನು ರೀಚ್ ಆಗೋಕ್ಕೆ ಪ್ರಯತ್ನ ಮಾಡಬೇಕು ಅದು ಎಷ್ಟು ಪ್ರಮಾಣದಲ್ಲಿ ಅದು ಕನ್ವರ್ಷನ್ ಆಗುತ್ತೆ ಈಗ ಅಂದರೆ ನೋಡಿದವರೆಲ್ಲರು ನಮ್ಮ ವಿಡಿಯೋನೋ ಅಥವಾ ನಮ್ಮ ಪೋಸ್ಟನ್ನು ನೋಡಿದವ್ರು ಎಲ್ಲರೂ ನಮ್ಮ ಐಟಮನ್ನು ತೊಗೊಳ್ಳೋದಿಲ್ಲ 100 ಒಬ್ಬರೋ ಇಬ್ಬರೋ ತೊಗೋಬೋದು ಅದರಲ್ಲಿ 10 ತೊಗೊಂಡ್ರೆ ನಮ್ಮ ಪ್ರಯತ್ನ ಸಕ್ಸಸ್ ಆಯಿತು ಅಂತ ಅಂದ್ಕೋಬೋದು ಪ್ರತಿಯೊಬ್ಬರು ಈಗ ನಾವು ರನ್ ಮಾಡ್ತಾ ಆ್ಯಡ್ ರನ್ ಮಾಡ್ತಾ ಇರ್ತೀವಲ್ಲ ನಮಗೆ ಅದರ ಇನ್ಸೈಟ್ ಸಿಗುತ್ತೆ ಅಂದರೆ ಯಾವ ಏಜ್ ಗ್ರೂಪ್ ಅವ್ರು ನೋಡಿದ್ರು ಯಾವ ಊರವ್ರು ನೋಡಿದ್ರು ಯಾವ ಗಂಡಸರು ನೋಡಿದ್ರ ಹೆಂಗಸರು ನೋಡಿದ್ರೆ ಪ್ರತಿಯೊಂದು ಅವರ ID ಟ್ರ್ಯಾಕ್ ಆಗಿ ನಮಗೆ ಸಿಗ್ತಾ ಇರುತ್ತೆ ಎಷ್ಟು ಜನ ನೋಡಿದ್ರು ಅಂತ ಅವಾಗ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಏನು ಫಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತಾ ಸಕ್ಸಸ್ ಆಯಿತಾ ಅಂತ ನೋಡಬೇಕು ಅವಾಗ ಈಗ ಒಂದು ಪೋಸ್ಟನ್ನ ಬೂಸ್ಟ್ ಮಾಡೋದು ಹೇಗೆ ಮತ್ತು ಆ ಥರ ಬೂಸ್ಟ್ ಮಾಡೋದ್ರಿಂದ ಲಾಭ ಇದೆಯಾ ಖಂಡಿತ ಲಾಭ ಇದೆ ಬೂಸ್ಟ್ ಮಾಡೋದು ಹೇಗೆ ಅಂತ ಅಂದರೆ ಅದರಲ್ಲೇ ಈಗ ನಾವು ಫೇಸ್ಬುಕ್ ತೊಗೋಬೋದು ಇನ್ಸ್ಟಾಗ್ರಾಮ್ ತೊಗೋಬೋದು ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ತೊಗೋಬೋದು ಅದರಲ್ಲಿ ಒಂದು ಕಾಲಮ್ ಇರುತ್ತೆ ಅಂದರೆ ರೆಗ್ಯುಲರ್ ಪೋಸ್ಟ್ ಹಾಕೋದು ಒಂದು ಅದು ಜನಸಾಮಾನ್ಯರಿಗೆ ಸಿಗುತ್ತೆ ನಾವು ಆ್ಯಡ್ ರನ್ ಮಾಡುವವರಿಗೆ ಒಂದು ಸಪ್ರೇಟ್ ಅಕೌಂಟ್ ಇರುತ್ತೆ ಅದರ ಮೂಲಕ ನಾವು ಬೂಸ್ಟ್ ಮಾಡ್ಬೋದು ಅದಕ್ಕೆ ಅದಕ್ಕೊಂದು ಚಾರ್ಜಸ್ ಇರುತ್ತೆ ಮಿನಿಮಮ್ ಚಾರ್ಜಸ್ ಇರುತ್ತೆ ಅಂದರೆ 1,000 ಜನಕ್ಕೆ ರೀಚ್ ಆಗಬೇಕು ಅಂದರೆ ಇಷ್ಟು ಪೇ ಮಾಡಬೇಕು 100,000 ಜನಕ್ಕೆ ರೀಚ್ ಆಗಬೇಕು ಅಂದರೆ ಇಷ್ಟು ಜನಕ್ಕೆ ಪೇ ಮಾಡಬೇಕು ಈಗ ಬೆಂಗಳೂರಲ್ಲಿರುವಷ್ಟು ಜನಕ್ಕೆ ರೀಚ್ ಆಗಬೇಕು ಅಥವಾ ಆಲ್ ಓವರ್ ಇಂಡಿಯಾ ರೀಚ್ ಆಗಬೇಕು ಅಥವಾ ಬೇರೆ ದೇಶದವ್ರಿಗೆ ರೀಚ್ ಆಗಬೇಕು ಅಂದರೆ ಬೇರೆ ಬೇರೆ ಕ್ಲಾಸಸ್ ಇರುತ್ತೆ ಅದನ್ನ ಇಟ್ಕೊಂಡು ನಾವು ಯಾವ್ದು ಬೇಕು ನಮ್ಮ ಟಾರ್ಗೆಟ್ ಏನು ಅಂತ ನೋಡಿಕೊಂಡು ಬೂಸ್ಟ್ ಮಾಡ್ಬೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಗ್ಯಾನಿಕ್ ರೀಚ್ನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಖಂಡಿತ ಕಂಟೆಂಟ್ ತುಂಬ ಚೆನ್ನಾಗಿದ್ದರೆ ಜನ ಅವರೇ ಶೇರ್ ಮಾಡ್ತಾರೆ ಆರ್ಗ್ಯಾನಿಕ್ ಆಗಿ ನಮ್ಮ ಪೋಸ್ಟ್ ರೀಚ್ ಆಗುತ್ತೆ ಯೂಟ್ಯೂಬ್ ಕೂಡ ಮಾರ್ಕೆಟಿಂಗ್ಗೆ ಇಂಪಾರ್ಟೆಂಟ ಸತ್ಯನ ಇದು ಸತ್ಯ ಖಂಡಿತವಾಗ್ಲೂ ಇಂಪಾರ್ಟೆಂಟು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಎಲ್ಲಾದರೂ ನಾವು ಯೂಟ್ಯೂಬ್ ಲಿಂಕನ್ನು ಈಸಿಯಾಗಿ ಶೇರ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಬಯೋ ಓಪನ್ ಮಾಡಿದ ತಕ್ಷಣ ಅಲ್ಲಿ ನಮ್ಮ ಯೂಟ್ಯೂಬ್ ಲಿಂಕ್ ಇದ್ದರೆ ನಮ್ಮ ಪ್ರೊಫೈಲ್ ನೋಡೋರೆಲ್ಲ ಈಸಿಯಾಗಿ ನಮ್ಮ ಯೂಟ್ಯೂಬನ್ನು ನೋಡಲಿಕ್ಕೆ ಬರ್ತಾರೆ ನಾವು ಏನೇ ಪ್ರಾಡಕ್ಟ್ ತೋರಿಸಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಆದ ಪ್ರಾಡಕ್ಟ್ ಅಂತಲ್ಲ
ಅಥವಾ ಅಂಗಡಿಗೆ ಹೋಗಿ ತಗೊಳ್ಳೋದಿದ್ರು ಮೊದಲು ಯೂಟ್ಯೂಬನ್ನು ಚೆಕ್ ಮಾಡ್ತಾರೆ, ಅಲ್ಲಿ ರಿವ್ಯೂಸ್ ಬಂದಿದೆಯಾ, ಇದು ಒಳ್ಳೇದಿದೆಯಾ ಚೆನ್ನಾಗಿದೆಯಾ, ಅಥವಾ ಅದೇ ಸೇಮ್ ಪ್ರಾಡಕ್ಟ್ ಬೇರೆ ಕಂಪ್ನಿಯವ್ರು ಮಾರ್ತಾ ಇದ್ದರೆ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಆ ಥರದ್ದು ಇದೆಯಾ ಅಂತ ಫಸ್ಟ್ ಚೆಕ್ ಮಾಡೋದೇ ಯೂಟ್ಯೂಬ್. ಹಾಗಾಗಿ ಯೂಟ್ಯೂಬ್ ತುಂಬ ಅಂದರೆ ತುಂಬಾ ಮುಖ್ಯ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ಗೆ ಎಷ್ಟು ದುಡ್ಡನ್ನು ಖರ್ಚು ಮಾಡ್ಬೋದು? ರೀಚ್ ಜಾಸ್ತಿ ಇದೆ, ಎಷ್ಟು ಜಾಸ್ತಿ ರೀಚ್ ಮಾಡ್ತೀವೋ, ಅಂದರೆ ನಾವು ನಮ್ಮ ಪ್ರಾಡಕ್ಟನ್ನು ನಾವು ಇಲ್ಲ ಬೆಂಗಳೂರಲ್ಲೇ ಮಾರಬೇಕು ಅಥವಾ ಇಲ್ಲ ಆರ್ ಆರ್ ನಗರದಲ್ಲೇ ಮಾರಬೇಕು ಅಂತ ಇಲ್ಲ, ನಾನು ಇಲ್ಲಿ ಕೂತ್ಕೊಂಡು ನಾನು ಬಾಂಬೆಗೆ ಕೂಡ ನಾನು ಇಲ್ಲಿಂದ ಇದನ್ನು ಶೇರ್ ಮಾಡ್ಬೋದು. ಹಾಗಾಗಿ ನಾವು ಎಷ್ಟು ರೀಚ್ ಜಾಸ್ತಿ ಬೇಕೋ ಅಷ್ಟು ನಾವು ಇದಕ್ಕೆ ಹಣ ಸ್ಪೆಂಡ್ ಮಾಡ್ಬೋದು, ನಾವು ಹಾಕಿದ್ದಕ್ಕಂತೂ ಪ್ರತಿಫಲ ಬಂದೇ ಬರುತ್ತೆ. ಈ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸು ಯಾವ್ಯಾವ ಥರ ಇರ್ತಾರೆ ಮತ್ತು ಅವ್ರು ಏನು ಮಾಡ್ತಾರೆ? ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಅಂದರೆ ಇವಾಗ ಹೋಮ್ ಡೆಕೋರ್ ಐಟಮ್ಸ್ಗಳನ್ನು ಇನ್ಫ್ಲೂಯೆನ್ಸ್ ಮಾಡೋರು ಇರ್ತಾರೆ, ಹಾಗೆ ಬಟ್ಟೆಗಳನ್ನು ಇನ್ಫ್ಲೂಯೆನ್ಸ್ ಮಾಡೋರು ಇರ್ತಾರೆ, ಅದ್ರ ಬಗ್ಗೆ ರಿವ್ಯೂಗಳನ್ನು ಹಾಕ್ತಾ ಹೋಗ್ತಾರೆ. ಹಾಗೆ ಇದ್ರ ಜೊತೆ ಒಂದು ಒಳ್ಳೆ ವಿಡಿಯೋ ಮಾಡಿ ಅದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡಿ ಅದರಲ್ಲಿ ಅವರು ಆ್ಯಕ್ಟ್ ಕೂಡ ಮಾಡಿ ನಾವು ಅವರ ಫಾಲೋವರ್ಸ್ ಏನಿರ್ತೀವಿ ಅದ್ರ ಬಗ್ಗೆ ಟೆಂಪ್ಟ್ ಆಗೋ ಥರ ಮಾಡ್ತಾರೆ. ಸೊ ಅವರು ಎಷ್ಟು ಫಾಲೋವರ್ಸ್ ಇರ್ತಾರೋ ಅವರೆಲ್ಲ ಅದರಲ್ಲಿ ಒಂದು ಸ್ವಲ್ಪ ಜನ ಆದರೂ ಆ ಪ್ರಾಡಕ್ಟ್ಸ್ಗಳನ್ನು ಹುಡ್ಕೊಂಡು ಹೋಗೋ ಥರ ಮಾಡ್ತಾರೆ. ಇದ್ರ ಜೊತೆ ಅವ್ರದ್ದೊಂದು ಕೂಪನ್ ಕೋಡ್ಗಳನ್ನು ಅಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ನಮಗೆ ಒಂದು 10% ಡಿಸ್ಕೌಂಟ್ ಸಿಗುತ್ತೆ, 20% ಡಿಸ್ಕೌಂಟ್ ಸಿಗುತ್ತೆ ಅನ್ನೋ ಕಾರಣದಿಂದ ನಾವು ಅವರ ಆ ಕೋಡ್ಗಳನ್ನು ಬಳಸ್ಕೊಂಡು ಆ ಪ್ರಾಡಕ್ಟ್ಗಳನ್ನು ಬೈ ಮಾಡೋಕ್ಕೆ ಇಷ್ಟಪಡ್ತೀವಿ. ಸೊ ನಿಮ್ಮ ಒಂದು ಅಮೂಲ್ಯವಾದ ಕ್ಷಣಗಳನ್ನು, ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ಕಲಾಸಿಪಾಳ್ಯದಲ್ಲಿ ಇರುವಂತಹ ವ್ಯಕ್ತಿ ಕೂಡ ತನ್ನ ಬಿಸ್ನೆಸ್ಸನ್ನು ಕ್ಯಾಲಿಫೋರ್ನಿಯಾಗೆ ಪರಿಚಯ ಮಾಡಿಕೊಡ್ಬೋದು. ಹಾಗಾಗಿ ಸೋಷಿಯಲ್ ಮೀಡಿಯಾ ಅಂತ ನಾವು ಅಲ್ಲಗಳೆಯೋ ಹಾಗೆ ಇಲ್ಲ. ಸೊ ನೀವು ಕೂಡ ನಿಮ್ಮ ಉದ್ಯಮವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಇದೆಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಮಾಡಿ. ಸೋಷಿಯಲ್ ಮೀಡಿಯಾದ ಪವರ್ ಹೇಗಿರುತ್ತೆ ಅನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅಮೇರಿಕಾದ ಗ್ರೇಸ್ ವೇಲ್ಸ್ ಅನ್ನುವಂತಹ 23 ವರ್ಷದ ಲೇಡಿ ತನ್ನ ಮನೇಲಿದ್ದುಕೊಂಡೇ ಮನೇಲೇ ಇರುವಂತಹ ಸೋಪು, ಶ್ಯಾಂಪು, ಎಣ್ಣೆ, ಫೋರ್ಕು, ತರಕಾರಿ ಹೀಗೆ ಇತ್ಯಾದಿ ವಸ್ತುಗಳನ್ನು ಇಟ್ಕೊಂಡು ಆ್ಯಡ್ ಶೂಟ್ ಥರ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ರು. ಇದು ಯಾವ ಲೆವೆಲಿಗೆ ರಾತ್ರೋರಾತ್ರಿ ಫೇಮಸ್ ಆಯಿತು ಅಂದರೆ ಅವಳ ಕಂಟೆಂಟು ಸಿಕ್ಕಾಪಟ್ಟೆ ವೈರಲ್ ಆಗಿ ಇವಾಗ ದೊಡ್ಡ ದೊಡ್ಡ ಕಂಪನಿಗಳೇ ಅವಳ ಹತ್ರ ಡಿಜಿಟಲ್ ಆ್ಯಡ್ ಶೂಟ್ನ ಮಾಡಿಸ್ತಾ ಇದ್ದಾರೆ. ಅಂದರೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಇರೋದು ತುಂಬಾ ಮುಖ್ಯ ಆಗತ್ತೆ. ನೀವು ನಿಜ ಜೀವನದಲ್ಲಿ ಏನೇ ಆಗಿರಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಆಗಿರಲಿ, ಪ್ರತಿಯೊಬ್ಬರಿಗೂ ಅವರವರ ಶ್ರಮಕ್ಕೆ ಕಂಟೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಗುರುತಿಸೋದು ಕೂಡ ಅಂತ ಇಟ್ಕೊಳ್ಳಿ. ಹಾಂ, ಕಂಟೆಂಟ್ ಅಂದ ತಕ್ಷಣ ನನಗೆ ನೆನಪಾಯ್ತು, ನಮ್ಮ ಮುಂದಿನ ಗೆಸ್ಟ್ ಕೂಡ ಒಂದು ಕಂಟೆಂಟ್ನ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಆಗಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಬಹುಶಃ ಅವ್ರು ನಮ್ಮ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂದ್ರೂ ತಪ್ಪಾಗ್ಲಾರ್ದು. ಸರಿ, ಹಾಗಿದ್ರೆ ನಾವು ಅವ್ರನ್ನ ಹೋಗಿ ಮಾತಾಡ್ಸೋಣವಾ? ಆಫ್ ಕೋರ್ಸ್. ವಾ ವೀಕ್ಷಕರೇ, ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ನನ್ನ ಫ್ರೆಂಡ್ ಒಬ್ಳು ಅನಿಶಾ ಅಂತಿದ್ದಾಳೆ, ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಪರ್ಸನ್. ಸೊ ಬನ್ನಿ, ಹಾಗಿದ್ರೆ ಅನಿಶಾನ ಮಾತಾಡ್ಸೋಣ, ಇವಳು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಮಾಡ್ತಾಳೆ ಅಂತ ತಿಳ್ಕೊಳ್ಳೋಣ. ಬನ್ನಿ. ಜರ್ನಿ ಇವ್ರದ್ದು ಹೇಗೆ ಶುರುವಾಯಿತು, ಇವರು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೆಲ್ಲ ನೋಡ್ತಾರೆ, ಸೋಷಿಯಲ್ ಮೀಡಿಯಾನ ಯಾವ ಥರ ಬಳಸ್ತಾರೆ ಅಂತ ತಿಳ್ಕೊಳ್ಳೋಣ. ನಾವಿವತ್ತು ಮ್ಯಾಪ್ ಆಫ್ ಮಾರ್ನಿಂಗ್ ಶೋ ಕಡೆಯಿಂದ ಬಂದಿದ್ದೀವಿ. ನಮ್ಮ ವೀಕ್ಷಕರಿಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಜರ್ನಿ ಬಗ್ಗೆ ಒಂದಿಷ್ಟು ಮಾತು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು ತುಂಬ ವರ್ಷ ಆಯಿತು, ಆಲ್ಮೋಸ್ಟ್ 6-7 ಇಯರ್ಸ್ ಆಗಿದೆ. ಆ್ಯಂಡ್ ಸ್ಟಾರ್ಟಿಂಗ್ನಲ್ಲಿ ವ್ಯತ್ಯಾಸ ಆಗ್ತಿರಲಿಲ್ಲ, ಲೈಕ್ ಅದಿದ್ರು ಇಲ್ದಿದ್ರು ಅಷ್ಟೇನಿರಲಿಲ್ಲ. ಆಮೇಲೆ ಸ್ಲೋಲಿ ಈ ಥರ ಟ್ರೆಂಡ್ಸ್ ಶುರು ಆಯಿತು, ರೀಲ್ಸು ಎಲ್ಲ ಶುರು ಮಾಡಿದ್ರು ಜನ. ಸೊ ಅದನ್ನು ನೋಡಿ ನನಗೆ ಇನ್ಸ್ಪೈರ್ ಆಗಿ ನಾನು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಗ್ರ್ಯಾಜುಲಿ ಸ್ಲೋಲಿ ಹಿಂಗೆ ಮಾಡ್ತಾ ನನ್ನ ಫಾಲೋವರ್ಸು ಹಾಗೆ ಹೆಚ್ಚಾಗ್ತಾ ಹೋದರು. ಸೊ ನಿಮಗೆ ನೀವೇ ಬ್ರ್ಯಾಂಡ್ ಆಗ್ತಾ ಇದ್ದೀರಾ ಅಂತ ಯಾವಾಗ ಗೊತ್ತಾಯಿತು? ಆ್ಯಕ್ಚುಲಿ 2019 ನಾನು ಸ್ವಲ್ಪ ಹಿಂಗೆ ಫಾಲೋವರ್ಸ್ ಎಲ್ಲ ತುಂಬ ಹೆಚ್ಚಾಗ್ತಿದ್ರು. ಸೊ ಹಾಗೆ ನಾನು ಅಂದ್ಕೊಂಡೆ ವೈ ನಾಟ್ ಕ್ರಿಯೇಟ್ ನ್ಯೂ ಕಂಟೆಂಟ್ ಆ್ಯಂಡ್ ನ್ಯೂ ಟ್ರೆಂಡಿ. ಸೊ ನಾನು ಹಾಗೆ ಶುರು ಮಾಡಿದೆ. ಆಮೇಲೆ ಹಾಗೆ ಸ್ಲೋಲಿ ತುಂಬ ರೆಕಗ್ನೈಸ್ ಆಗೋಕ್ಕಂತೆ, ಲೈಕ್ ನನ್ನ ಫ್ರೆಂಡ್ಸ್ ಕಡೆಯೇ ತುಂಬ ವೈರಲ್ ಆಯಿತು. ಆಮೇಲೆ ಟೀಚರ್ಸ್, ಫ್ಯಾಮಿಲೀಸ್ ಎಲ್ಲರೂ ತುಂಬ ಮಾತಾಡ್ತಿದ್ರು ಆ್ಯಂಡ್ ದೇ ವರ್ ಎಕ್ಸ್ಪೆಕ್ಟಿಂಗ್ ಮೋರ್ ಫ್ರಮ್ ಮೀ. ಸೊ ಹಾಗೆ ಜಾಸ್ತಿ ಕ್ರಿಯೇಟ್ ಮಾಡ್ತಾ ಆವಾಗ ಗೊತ್ತಾಯಿತು, ಲೈಕ್ ಐ ಆಮ್ ಬೀಂಗ್ ನೋಟೆಡ್ ಬೈ ಎವ್ರಿವನ್ ಅಂತ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಆಗಬೇಕು ಅಂದರೆ ಏನು ಮಾಡಬೇಕು? ಲೈಕ್ ಈಗ ನಮ್ಮ ಜನ್ರೇಷನಲ್ಲಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್. ಕೆಲವರಿಗೆ ಕಾಮಿಡಿ ಇಷ್ಟ, ಕೆಲವರಿಗೆ ಪೊಯೆಟಿಕ್ಕು,
ರೊಮ್ಯಾಂಟಿಕ್ಕು, ಆಮೇಲೆ ಕೆಲವರಿಗೆ ಮೆಸೇಜ್ ಗಿವಿಂಗು. ಸೊ ಆ ಥರ ಅಂದ್ಕೊಂಡ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ಮೆನಿ ಕಂಟೆಂಟ್ಸ್, ಲೈಕ್ ಡಿಫ್ರೆಂಟ್ ಕೈಂಡ್ ಆಫ್ ಕಂಟೆಂಟ್ಸ್. ಲೈಕ್ ಒಂದೇ ಇಟ್ಕೊಂಡು ಬರೀ ಕಾಮಿಡಿ ಮಾಡ್ತಾ ಇದ್ರೆ ಜನರಿಗೂ ಬೋರ್ ಆಗುತ್ತೆ, ಬರೀ ಒಂದು ಡ್ಯಾನ್ಸು ಹಿಂಗೆ ಮಾಡಿದ್ರೆ ಅದು ಬೋರ್ ಆಗುತ್ತೆ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಮಾಡಿದ್ರೆ ಜನರಿಗೂ ಇಷ್ಟ ಆಗುತ್ತೆ, ಅವರು ಕೂಡ ದೇ ಲೈಕ್ ಇಟ್, ಅವ್ರ ರೆಸ್ಪಾನ್ಸ್ ನಮಗೆ ಸಿಕ್ಕಿದ್ರೆ ನಮಗೂ ಖುಷಿ. ಸೊ ಈ ಥರ ಡಿಫ್ರೆಂಟ್ ಕಂಟೆಂಟ್ಸ್ ಮಾಡಿದ್ರೆ ಫಾಲೋವರ್ಸನ್ನು ಹೆಚ್ಚು ಮಾಡ್ಕೊಬೋದು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವುದಾದ್ರೂ ಪೋಸ್ಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅನ್ನೋದು ಯಾವುದು? ಬೆಸ್ಟ್ ಟೈಮ್ ಅಂತ ಹೇಳೋದಂದರೆ ಪೀಕ್ ಟೈಮ್ಸ್, ಈಗ ಬೆಳಿಗ್ಗೆ 8 to 9 ಹಿಂಗೆ ಜನ ಫುಲ್ ಟ್ರಾಫಿಕ್ಕಲ್ಲಿ ಇರ್ತಾರಲ್ಲ. ಸೊ ಆವಾಗ ದೇ ಟೆನ್ ಟು ಓಪನ್ ಫೋನ್ ಆ್ಯಂಡ್ ಸ್ಕ್ರೋಲ್. ಸೊ ಆವಾಗ ದಟ್ಸ್ ದ ಬೆಸ್ಟ್ ಟೈಮ್. ಮತ್ತು ಈವ್ನಿಂಗ್ ಕೂಡ ಆಫೀಸು ಮತ್ತು ಸ್ಕೂಲು ಎಲ್ಲ ಬಿಡ್ತಾರಲ್ಲ, ಸೊ ಆವಾಗಲೂ ಆರಾಮ್ ಹಿಂಗೆ ಫೋನ್ ತೆಗೆದು ನೋಡ್ತಾರೆ. ಸೊ ಆವಾಗೂ ದಟ್ಸ್ ದ ಬೆಸ್ಟ್ ಟೈಮ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂದರೆ ಒಂದಷ್ಟು ಟಿಪ್ಸ್. ಈಗ ನಾವು ಪೋಸ್ಟ್ ಮಾಡ್ತೀವಲ್ಲ, ಅದರಲ್ಲಿ ಫಸ್ಟ್ ಆಫ್ ಆಲ್ ಡಿಫ್ರೆಂಟ್ ಕಂಟೆಂಟ್ಸ್ ಇರಬೇಕು. ಟ್ರೈ ಟು ಮೇಕ್ ಇಟ್ ವೆರಿ ಇಂಟ್ರೆಸ್ಟಿಂಗ್, ಡಿಫ್ರೆಂಟ್. ಆ್ಯಂಡ್ ನೀವು ಕ್ಯಾಪ್ಷನ್ಸ್ ಕೊಡ್ತಿಲ್ಲ, ಟ್ಯಾಗ್ ಲೈನ್ಸ್ ಇಂಟ್ರೆಸ್ಟಿಂಗ್ ಕ್ಯಾಚಿ. ಸೊ ಆ ಥರ ಮಾಡಿದ್ರೆ ಒಂದು ಈಸಿಲಿ ಯುಲ್ ಅಟ್ರ್ಯಾಕ್ಟ್ ಪೀಪಲ್. ಇನ್ಸ್ಟಾಗ್ರಾಮಿಂದ ತುಂಬ ಜನರಿಗೆ ಹೆಲ್ಪು ಮಾಡ್ಬೋದು ಇನ್ ದ್ಯಾಟ್ ವೇ, ಮೆಸೇಜ್ ಕೊಟ್ಟು ಇನ್ಸ್ಟೆಡ್ ಆಫ್ ಓನ್ಲಿ ಎಂಟರ್ಟೈನ್ಮೆಂಟ್. ಬೇರೆ ಇನ್ಫಾರ್ಮೇಟಿವ್ ಬುಕ್ ಇರ್ಬೋದು, ಪಾಲಿಟಿಕ್ಸ್ ಬಗ್ಗೆನೂ ಇರ್ಬೋದು, ಏನಿದ್ರೂ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ರೆ ದ್ಯಾಟ್ ವಿಲ್ ಹೆಲ್ಪ್ ಯು ಗ್ರೋ ಯುವರ್ ಸಕ್ಸೆಸ್. ಈಗಿನ ಯೂತ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರದ ಕಂಟೆಂಟ್ ಇಷ್ಟ ಆಗುತ್ತೆ? ಜನ್ರಲ್ ಆಗಿ ಹೇಳಬೇಕಂದ್ರೆ ಯೂತ್ಸ್ಗಳಿಗೆ ಎಲ್ಲ ಕೈಂಡ್ ಆಫ್ ಕಂಟೆಂಟ್ ಇಷ್ಟ ಆಗುತ್ತೆ, ವೆದರ್ ಬಿ ಇಟ್ ಇನ್ಫಾರ್ಮೇಟಿವು, ಎಂಟರ್ಟೈನಿಂಗು, ರೊಮ್ಯಾಂಟಿಕ್, ಬಟ್ ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್. ಸೊ ನೀವು ನೆಗೆಟಿವ್ ಕಮೆಂಟ್ಸ್ನ ಆಗಿರ್ಬೋದು, ಟ್ರೋಲ್ಸ್ನ ಆಗಿರ್ಬೋದು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ? ಅದೆಲ್ಲ ತುಂಬ ಕಾಮನ್. ಈ ಪಾಸಿಟಿವ್ ಕಮೆಂಟ್ಸ್ ಇದ್ದರೂ ನೆಗೆಟಿವು ಇರುತ್ತೆ. ಸೊ ಅದನ್ನೆಲ್ಲ ನಾವು ಮನಸ್ಸಿಗೆ ಹಚ್ಕೊಂಡು ಬೇಜಾರು ಮಾಡ್ಕೊಬಿಟ್ರೆ ಅದು ಮುಂದೆ ಏನೋ ಹೆಲ್ಪ್ ಆಗೋಲ್ಲ. ಸೊ ನಮಗೆ ಲೈಕ್ ಮೆಂಟಲ್ ಹೆಲ್ತ್ ಎಫೆಕ್ಟ್ ಆಗುತ್ತೆ. ಸೊ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಬೇಕು ಅಷ್ಟೇ, ಅದನ್ನು ಬಾಕಿದೆಲ್ಲ ಇಗ್ನೋರ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ನನಗಿವತ್ತು ಇಡೀ ಜಗತ್ತೇ ನನ್ನ ಮುಷ್ಟಿಲಿದೆ ಅಂತ ಅನ್ನಿಸ್ತಾ ಇದೆ. ಹಾಂ, ಜನರು ಟ್ರೆಂಡ್ ಆಗೋದಕ್ಕೆ ಫೇಮಸ್ ಆಗೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಮೋರಿಲ್ಲೂ ಬೀಳ್ತಾರೆ, ಮೇಲಿಂದನೂ ಎಗರ್ತಾರೆ, ಅಡುಗೆನೂ ಮಾಡ್ತಾರೆ, ಅದೇ ಕಾರಣಕ್ಕೆ ವೈರಲ್ ಕೂಡ ಆಗ್ತಾರೆ. ನನ್ನ ಪ್ರಕಾರ ಈ ಸೋಷಿಯಲ್ ಮೀಡಿಯಾ ಪಾಠ ಅನ್ನೋದು ಶಾಲೆ ಮಕ್ಕಳಿಂದನೇ ಪ್ರಾರಂಭ ಆದರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಯಾವುದಾದ್ರೂ ಆ್ಯಪ್ನ ಯೂಸ್ ಮಾಡೋಕ್ಕೂ ಮುಂಚೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡಿದ್ರೆ ಒಳ್ಳೆಯದು. ಬನ್ನಿ, ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಯಾರ್ಯಾರು ಹೇಗೆ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಹಾಯ್, ನಮಸ್ತೆ. ನಾವು ಮ್ಯಾಪ್ ಆಫ್ ಮಾರ್ನಿಂಗ್ ಶೋಯಿಂದ ಬಂದಿರೋದು. ನಿಮ್ಮ ಹೆಸರು? ಪಲ್ಲವಿ. ಸೊ ಪಲ್ಲವಿ ಅವರೇ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದೀರಾ? ಎಸ್. ಓಕೆ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಲ್ವಾ? ಸೊ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಲಾಸ್ಟ್ ಅಪ್ಡೇಟ್ ಏನು ಅಂತ ತೋರಿಸ್ಬೋದಾ? ಸೊ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಇತ್ತೀಚೆಗೆ ವೈರಲ್ ಆದಂತಹ ವಿಡಿಯೋ ಯಾವುದಾದ್ರೂ ಇಷ್ಟ ಆಗಿದ್ದಿದೆಯಾ? ಸಾಂಗ್ ಇಷ್ಟ ಆಗಿದೆ. ಓಕೆ, ಯಾವ ಸಾಂಗ್ ಅಂತ ಹೇಳ್ಬೋದಾ? ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು, ನಿನ್ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ಸೂಪರ್, ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು. ಸೊ ಸಾಕಷ್ಟು ಸೋಷಿಯಲ್ ಮೀಡಿಯಾನ ಬಳಸ್ತೀರಾ ಅಂತಾಯ್ತು. AF ಫುಲ್ ಫಾರ್ಮ್ ಏನು? ಆಫ್ಟರ್ನೂನ್. BAE ಇದ್ರ ಫುಲ್ ಫಾರ್ಮ್ ಗೊತ್ತಾ? ಬಿಫೋರ್ ಎನಿವನ್ ಎಲ್ಸ್. ಓಕೆ, ಇನ್ಸ್ಟಾಗ್ರಾಮಲ್ಲಿ ನೀವು ಯಾವ್ದ್ರಲ್ಲಿ ಜಾಸ್ತಿ ಆಕ್ಟಿವ್ ಆಗಿರ್ತೀರಾ? ರೀಲ್ಸ್ ಎಲ್ಲ ನೋಡ್ತಾ ಇರ್ತೀರಾ? ಸರಿ, ಹಂಗಿದ್ರೆ ನಾನು ನೀವು ಸೇರ್ಕೊಂಡು ಒಂದು ರೀಲ್ಸ್ ಮಾಡೋಣ. ಹಾಯ್, ನಮಸ್ತೆ. ಹಾಯ್. ನಾವು ಮ್ಯಾಪ್ ಆಫ್ ಮಾರ್ನಿಂಗ್ ಶೋಯಿಂದ ಬಂದಿರೋದು. ನಿಮ್ಮ ಹೆಸರು? ರೋಶ್ನಿ. ಓಕೆ ರೋಶ್ನಿ ಅವರೇ, ನೀವು ಸೋಷಿಯಲ್ ಮೀಡಿಯಾ ಬಳಸ್ತೀರಾ? ಡೆಫಿನೆಟ್ಲಿ, ಆಬ್ವಿಯಸ್ಲಿ. ಯಾವ್ದನ್ನ ಜಾಸ್ತಿ ಬಳಸ್ತೀರಾ? ಇನ್ಸ್ಟಾಗ್ರಾಮ್. ಸೂಪರ್. ಸೊ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಲೇಟೆಸ್ಟ್ ಪೋಸ್ಟ್ ಯಾವುದಂತ ತೋರಿಸ್ಬೋದಾ? ಸೊ ಇತ್ತೀಚೆಗೆ ವೈರಲ್ ಆಗಿರುವಂತಹ ಯಾವ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ? ಆಕ್ಚುಲಿ ಇದು ಡಾನ್ಸ್ ವಿಡಿಯೋ, ಟಮ್ ಟಮ್ ಡಾನ್ಸ್ ವಿಡಿಯೋ, ತಮಿಳಲ್ಲಿ ಇದೆಯಲ್ಲ, ಅದು ತುಂಬ ಇಷ್ಟ ಆಗಿದೆ. ಸೊ ಯಾಕೆ ಸೋಷಿಯಲ್ ಮೀಡಿಯಾನ ಬಳಸ್ತೀರಾ? ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋಕ್ಕೆ, ಟೈಮ್ ಪಾಸ್ ಮಾಡೋಕ್ಕೆ ಮೇನ್ಲಿ. ಸೊ ನಾನೊಂದಷ್ಟು ಶಾರ್ಟ್ಕಟ್ಸ್ನ ಕೇಳ್ತೀನಿ ನಿಮಗೆ, ಅದ್ರ ಫುಲ್ ಫಾರ್ಮ್ ಗೊತ್ತಿದೆಯಾ ಹೇಳಿ? ಓಕೆನಾ? BAE. ಬಿಫೋರ್ ಎನಿವನ್ ಎಲ್ಸ್. ಸೂಪರ್. AF. ಐ ಡೋಂಟ್ ನೋ. ASL.
ಅಮೇರಿಕನ್ ಸೈನ್ ಲ್ಯಾಂಗ್ವೇಜ್. ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಯು ವೆಲ್ಕಮ್. ಹಲೋ, ನಮಸ್ಕಾರ. ನಮಸ್ತೆ. ನಾವು ಮ್ಯಾಪ್ ಆಫ್ ಮಾರ್ನಿಂಗ್ ಶೋಯಿಂದ ಬಂದಿದ್ದೀವಿ. ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಪ್ರದೀಪ್ ಅಂತ. ಓಕೆ ಪ್ರದೀಪ್ ಅವರೇ, ನೀವು ಸೋಷಿಯಲ್ ಮೀಡಿಯಾನ ಬಳಸ್ತೀರಾ? ತುಂಬ ಬಳಸ್ತೀನಿ. ತುಂಬ ಬಳಸ್ತೀರಾ? ಓಕೆ. ಸೊ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಜಾಸ್ತಿ ಬಳಸ್ತೀರಾ? ಫೇಸ್ಬುಕ್. ಸೊ ನಿಮ್ಮ ಫೇಸ್ಬುಕ್ ಅಲ್ಲಿ ಲೇಟೆಸ್ಟ್ ಪೋಸ್ಟ್ ಯಾವುದು? ಮೊನ್ನೆ ಒಂದು ಇದು ಮಾಡಿದ್ರು. ಹಾ, ಓಕೆ, ಸೂಪರ್, ಬಿ ಚೆನ್ನಾಗಿದೆ. ಅದನ್ನು ಮಾಡಿದ್ದೀನಿ, ಡಬ್ ಸ್ಮ್ಯಾಶ್. ಸೊ ತುಂಬ ಚೆನ್ನಾಗಿ ಮಾಡ್ತೀರಾ. ಸೊ ಇತ್ತೀಚೆಗೆ ವೈರಲ್ ಆಗಿರುವಂತಹ ಯಾವ್ದಾದ್ರು ವಿಡಿಯೋ ಇರ್ಬೋದು, ಸಾಂಗ್ಸ್ ಇರ್ಬೋದು, ನಿಮ್ಗೆ ಇಷ್ಟ ಆಗಿರೋದು? ವೈರಲ್ ಆಗಿರೋದು ಒಂದು ಮಗುದು ಗುಡ್ ಮಾರ್ನಿಂಗ್ ಒಂದು ಬರ್ತಾ ಇದೆ ಈ ನಡುವೆ, ಅದು ತುಂಬಾ ಖುಷಿ ಆಗುತ್ತೆ. ಮಕ್ಕಳಿಗೆಲ್ಲ ನೋಡ್ಸಿ ನಗೋದು ಅದೆಲ್ಲ, ಮತ್ತೆ ಒಂದು ಮಂಕಿ ಜೊತೆ ಆಟ ಆಡೋದು ಇಂಥದೆಲ್ಲ ಫನ್ ಇರೋ ಮಕ್ಕಳ ಜೊತೆ ಇದ್ದಾಗ ಮಕ್ಕಳಾಗಿ ಬಿಡ್ತೀವಿ. ಸೊ ಅಂತ ಇಷ್ಟ ಆಗುತ್ತೆ. ಸೊ ನಾನು ಒಂದಷ್ಟು ಶಾರ್ಟ್ ಕಟ್ ವರ್ಡ್ಸ್ ನ ಹೇಳ್ತೀನಿ, ಒಂದಷ್ಟು ಶಾರ್ಟ್ ಕಟ್ಸ್ ನೀವು ಮೆಸೇಜಸ್ಗೆಲ್ಲ ಬಳಸುವಂಥದ್ದು, ಅದ್ರ ಫುಲ್ ಫಾರ್ಮ್ ಏನು ಅಂತ ನಮ್ಮ ಜೊತೆ ಹೇಳಬೇಕು ನೀವು. ಎಸ್ ಯು ಎಸ್. ಎಸ್ ಯು ಎಸ್. As soon as possible. ಇಲ್ಲ, ಕೇಳಿಲ್ವಾ? ಸೂಪರ್. ಬಿ ಎ ಇ. ಬಿ ಎ ಇ ಮೇಡಮ್, ಅದು ಬಿಫೋರ್ ಎನಿಒನ್ ಎಲ್ಸ್. ಎಕ್ಸಾಕ್ಟ್ಲಿ. ನಿಮ್ಮ ಈ ಎಕ್ಸ್ಪೀರಿಯನ್ಸ್ ಇರ್ಬೋದು, ನಿಮ್ಮ ಮಾಹಿತಿಗಳನ್ನು ನಮ್ಮ ಜೊತೆಗೆ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಮ್ಮ ಇವತ್ತಿನ ಎಪಿಸೋಡ್ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಸೋದಕ್ಕೆ ನಾವು ಕೊಟ್ಟಿರೋ ಐಡಿಯಾಸ್ನ ನೀವು ಬಳಸ್ಕೊಳ್ತೀರಾ ಅಲ್ವಾ? ಅದ್ರ ಜೊತೆಗೆ ನೀವು ಕೂಡ ಆದಷ್ಟು ಬೇಗ ಟ್ರೆಂಡ್ ಆಗಿ ಅಂತ ನಾವು ಹಾರೈಸ್ತೀವಿ. ಖಂಡಿತವಾಗ್ಲೂ ನಾವು ನಿಮ್ಮನ್ನ ಟ್ರೆಂಡ್ ಮಾಡೋದಕ್ಕೆ, ಫೇಮಸ್ ಮಾಡೋದಕ್ಕೆ ಸದಾ ಸಿದ್ಧರಿದ್ದೀವಿ. ಅಂದ್ರೆ ನಮ್ಮ ಮ್ಯಾಪ್ ಆಫ್ ಮೀ ಮಾರ್ನಿಂಗ್ ಶೋ ಯಾವಾಗ್ಲೂ ನಿಮ್ಗೋಸ್ಕರ ವೆಲ್ಕಮ್ ಮಾಡ್ತಾನೆ ಇರತ್ತೆ. ಖಂಡಿತವಾಗ್ಲೂ ನೀವು ನಮ್ಮ ಜೊತೆ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಮತ್ತಿನ್ನೇ ಆಗ್ತಡ, ನಮ್ಮ ಇವತ್ತಿನ ಸಂಚಿಕೆಯ ಮುಗಿಸುವಂತಹ ಸಮಯ ಬಂತು. ಅದ್ರ ಜೊತೆಗೆ ಈ ಸಂಚಿಕೆಯ ಕೊನೆಯಲ್ಲಿ ನಾವು ಕೇಳುವ ಪ್ರಶ್ನೆಗಳ ಸಮಯ ಆಯಿತು. ಹಾಗಿದ್ರೆ ಪ್ರಶ್ನೆಗಳನ್ನ ಕೇಳೋಣ. ಮೊದಲನೇ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಫೇಸ್ಬುಕ್ ಫಾಲೋವರ್ಸ್ ಎಲ್ಲಿದ್ದಾರೆ? ಪ್ರಶ್ನೆ ನಂಬರ್ 2, ಬಿ ಎ ಇಯ ಫುಲ್ ಫಾರ್ಮ್ ಏನು? ಈ ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಜೊತೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಸಂಚಿಕೆಯನ್ನ ತಪ್ಪದೆ ನೋಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ.